ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಎಲೆಕ್ಷನ್ ಹೊತ್ತಲ್ಲಿ ಏನು ಕಾಂಟ್ರವರ್ಸಿ ಆಯಿತು ಭಜರಂಗ ದಳ ಬ್ಯಾನ್ ಮಾಡೋ ವಿಚಾರ ಕಾಂಗ್ರೆಸ್ ಕೊಟ್ಟಂತ ಭರವಸೆ ಈಗ ನಿಜವಾಗುತ್ತಾ ಭಜರಂಗ ದಳ ಬ್ಯಾನ್ಗೆ ಬೇರೆಯದ್ದೇ ರೀತಿಯ ಲೆಕ್ಕಾಚಾರವನ್ನು ರೆಡಿ ಮಾಡ್ತಾ ಇದೆಯಾ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ ಎಲೆಕ್ಷನ್ ಹೊತ್ತಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವಂತಹ ಈ ಸಮಯದಲ್ಲಿ ಸರ್ಕಾರಕ್ಕೆ ಕಾಸ್ಟ್ಲಿ ಈ ಯೋಚನೆ ಬಿಜೆಪಿ ಈಗ ಕೈಗೆತ್ಕೊಂಡಿರುವಂತಹ ಹೊಸ ಅಸ್ತ್ರ ಮಾಹಿತಿ ಮುಂದೆ ಹೇಳ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಾಲ್ಪತಿ ಎಸ್ ಈಗಾಗಲೇ ಧರ್ಮಾಧಾರಿತ ರಾಜಕಾರಣ ಶುರುವಾಗ್ಬಿಟ್ಟಿದೆ ಬಿಜೆಪಿ ಕೂಡ ಅದೇ ಅಸ್ತ್ರವನ್ನು ಜಳಪಿಸ್ತಾ ಇದೆ ಮತ್ತೊಮ್ಮೆ ಹಿಂದೂ ಪರ ಕಾರ್ಯಕರ್ತರ ಹತ್ಯೆ ಸಿದ್ದರಾಮಯ್ಯ ಸರ್ಕಾರ ಬರ್ತಾ ಇದ್ದ ಹಾಗೆ ಶುರುವಾಯಿತು ಅಂತ ಅದು ಒಂದು ಕಡೆ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರೋದು ಸತ್ಯನಾ ಬಜರಂಗದಳ ಬ್ಯಾನ್ ಕಾಂಗ್ರೆಸ್ನ ಪ್ರಣಾಳಿಕೆಯ ವಿಚಾರ ಬೇರೆ ರೂಪದಲ್ಲಿ ಜಾರಿಗೆ ಬರ್ತಾ ಇದೆಯಾ ಹಾಗಾದರೆ ಈಗ ನಾಲ್ಕು ಜನ ಕಾರ್ಯಕರ್ತರ ಯಾಕೆ ಮಾಡಬಾರ್ದು ಅಂತ ಕೇಳಿರೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಲ್ವಾ ಸಿಕ್ಕಾಪಟ್ಟೆ ಆಕ್ರೋಶ ಅವರೇನು ಉಗ್ರಗಾಮಿಗಳ ಕೊಲೆ ಮಾಡಿದ್ದಾರ ಇನ್ನೊಂದೇನೋ ಅಕ್ರಮ ಮಾಡಿದ್ದಾರೆ ಯಾಕೆ ಅವರನ್ನು ಹೊರಗಡೆ ಕಳಿಸೋದಕ್ಕೆ ನೋಡ್ತಾ ಇದ್ದೀರಿ ಹಿಂದೂ ವಿರೋಧಿ ಸರ್ಕಾರ ಅಂತ ಶೋಭಾ ಕರಂದ್ಲಾಜೆ ಸೇರಿದಂತೆ ಬಹಳಷ್ಟು ಜನ ಬಿ ಜೆ ಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ ಈಗಾಗಲೇ ಆ ಭಾಗದಲ್ಲಿ ನೈತಿಕ ಪೊಲೀಸ್ ಗಿರಿ ಅಥವಾ ಯಾವುದೇ ಕಾನೂನು ಬಾಹಿರವಾದಂಥ ಕೃತ್ಯಗಳನ್ನು ಎಸಗಿದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಅಂತ ವಿಶೇಷ ದಳ ಒಂದು ರಚನೆಯಾಗಿದೆ ಆ ಭಾಗವನ್ನೇ ಗುರಿಯಾಗಿಸ್ಕೊಂಡು ಕರಾವಳಿ ಭಾಗದಲ್ಲಿ ಪದೇ ಪದೇ ಇಂಥ ಘಟನೆಗಳು ನಡೆದಿದ್ದರಿಂದಾಗಿ ವಿಶೇಷ ದಳ ಒಂದು ಫಾರ್ಮ್ ಆಗಿದೆ ಈಗ ಅದರ ಬೆನ್ನಲ್ಲೇ ನಾಲ್ಕು ಜನ ಕಾರ್ಯಕರ್ತರನ್ನು ಯಾಕೆ ಗಡಿಪಾರು ಮಾಡಬಾರ್ದು ಅನ್ನೋ ಪ್ರಶ್ನೆ ಬೆರೆಯದ್ದಿರೋದು ಸೊ ಬ್ಯಾನ್ ಅಂತ ಮಾಡದೇ ಇದ್ದರೂ ನಿಧಾನಕ್ಕೆ ಬಜರಂಗ ದಳದ ಹೆಡೆಮುರಿ ಕಟ್ಟೋದಕ್ಕೆ ಸಿದ್ಧತೆ ಮಾಡ್ತಿದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಸುಳಿವಂತೂ ಸಿಕ್ಕಾಗಿದೆ ಮುಂದೆ ಇಂಥ ಕೃತ್ಯಗಳನ್ನು ಮಾಡೋರು ಯೋಚನೆ ಮಾಡಬೇಕು ಭಯ ಬೀಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿರೋದು ಇದು ಆದರೆ ನಿಧಾನಕ್ಕೆ ವಜರಂಗ ದಳ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸದಂತೆ ಸಿದ್ದರಾಮಯ್ಯ ಸರ್ಕಾರ ಅಸ್ತ್ರ ಪ್ರಯೋಗ ಮಾಡ್ತಿದೆ ಅನ್ನೋದು ಈಗ ಬಿ ಜೆ ಪಿ ಮುಗಿಬೀಳ್ತಾ ಇರೋದಕ್ಕೆ ಕಾರಣ ಸೊ ತಾನು ಏನು ಮಾಡಬೇಕು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಸ್ವಲ್ಪ ಬೇರೆ ಸ್ವರೂಪದಲ್ಲಿ ಮಾಡ್ತಿದ್ಯಾ ಯಾಕಂದ್ರೆ ಸರ್ಕಾರ ಬಂದ ಆರಂಭದಲ್ಲೇ ಪ್ರಿಯಾಂಕ ಖರ್ಗೆ ಅವರು ಏನು ಸುಮಾರು ಜನ ನಾಯಕರೆಲ್ಲ ಹೇಳಿದ್ರು ತಾಕತ್ತಿದ್ರೆ ಮಾಡಿ ನೋಡಿ ಅಂಥ ಕೆಲಸವನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಇಲ್ಲಿ ಕೈಲಾಗದವರು ಕೂತಿಲ್ಲ ಈಗ ತಾಕತ್ತಿದ್ರು ಮಾಡಿ ನೋಡಿ ಸಂವಿಧಾನದ ಪವರ್ ಏನು ಅಂತ ತೋರಿಸ್ತೀವಿ ಅಂತೆಲ್ಲ ಸವಾಲ್ ಹಾಕಿದ್ದು ಇವರು ಆರ್ ಎಸ್ ಎಸ್ ಟಚ್ ಮಾಡ್ತೀರಾ ಹಾಗಾದ್ರೆ ಬಜರಂಗದಳ ದಳ ಕೊನೆಗೆ ಆರ್ ಎಸ್ ಎಸ್ ಉಡಕ್ಕು ಬರ್ತಾ ಇದ್ದೀರಾ ಅಂತೆಲ್ಲ ತಿರುಗೇಟು ಜಟಾಪಟಿ ಕೆಸರ ಚಾಟ ಆಗಿದ್ದೆಲ್ಲ ನಾವು ನೋಡಿದ್ದೀವಿ ಕೊನೆಗೆ ಸಿದ್ದರಾಮಯ್ಯ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರ ಪ್ರಸ್ತುತನೇ ಅಲ್ಲ ಅದು ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲೂ ಇಲ್ಲ ಅದನ್ನ ಯಾಕೆ ರಾಜಕೀಯ ರಾಜಕೀಯಕ್ಕೆ ತರ್ತಾ ಇದ್ದೀರಾ ಆ ವಿಚಾರವೇ ನಮ್ಮ ಮುಂದಿಲ್ಲ ಅಂತೆಲ್ಲ ತಳ್ಳಿ ಹಾಕಿದ್ರು ಈಗ ಪರ್ಟಿಕ್ಯುಲರ್ಲಿ ಬಜರಂಗದಳ ದಳ ಅಂತ ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಸುತ್ತಿ ಬಳಸಿ ಅದನ್ನೇ ಮಾಡ್ತಾ ಇದೆಯಾ ಮತ್ತೊಂದು ಕಡೆಗೆ ಬಿ ಜೆ ಪಿಗರು ಹಿಂದುತ್ವದ ಅಸ್ತ್ರ ಜಳಪಿಸ್ತಾ ಇದ್ರೆ ಕೈ ನಾಯಕರು ಮುಸಲ್ಮಾನರ ವೋಟ್ ಬ್ಯಾಂಕ್ ರಕ್ಷಣೆಗೋಸ್ಕರ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಈ ಉಗ್ರರ ವಿಚಾರದಲ್ಲೂ ಕೂಡ ಯೋಚನೆ ಮಾಡ್ತಿರೋದು ಎಷ್ಟು ಸರಿ ಮೊನ್ನೆ ಅಷ್ಟೇ ಪರಮೇಶ್ವರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಈಗ ಕಾಂಟ್ರವರ್ಸಿ ಕಾರಣ ಆಗಿದೆ ಬೆಂಗಳೂರಲ್ಲಿ ರಕ್ತಪಾತ ಹರಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು ಅನ್ನೋ ವಿಚಾರವೇ ಬೆಚ್ಚಿ ಬಿಡಿಸಿದೆ ಈಗ ಒಂದು ಕಡೆ ಜೈಲಲ್ಲಿ ಉಗ್ರ ಮುಸಲ್ಮಾನ್ ಕೈದಿಗಳು ಯಾರಿದ್ದಾರೋ ಅಂಥವ್ರನ್ನೆಲ್ಲ ಹುಡುಕಿ ಅವರಿಗೆ ತರಬೇತಿ ಕೊಡ್ತಾ ಇದ್ದಿದ್ದು ಭಯೋತ್ಪಾದಕ ಚಟುವಟಿಕೆ ಅಲ್ಲಿಯೇ ಬೇರೆ ಸ್ವರೂಪದಲ್ಲಿ ಹರಡ್ತಾ ಇದ್ದಿದ್ದು ಎಲ್ಲ ಈಗ ಭಯಭೀತಗೊಳಿಸಿದೆ ಏನಾಗ್ತಾ ಇತ್ತು ಬೆಂಗಳೂರಲ್ಲಿ ಅಂತ ಇಂಥದ್ರಲ್ಲಿ ಉಗ್ರರು ಅಂತ ಕರಿಬೇಡಿ ಅವರನ್ನು ಇನ್ನೂ ಆಗಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲ ತನಿಖೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದು ಕೂಡ ಈಗ ಕಾಂಟ್ರವರ್ಸಿ ಕಾರಣ ಆಗಿದೆ ಹಾಗಾದರೆ ಇವರಿಂದ ಜಪ್ತಿ ಮಾಡ್ಕೊಂಡಂಥ ವಸ್ತುಗಳು ಎಂಥವು ಇದೆಲ್ಲ ಏನು ಆಟದ ಸಾಮಾನ ಬಾಂಬ್ ತಯಾರಿಕೆ ಮತ್ತೊಂದು ಮಗದೊಂದು ಸಂಬಂಧಪಟ್ಟಂಥ ಉಪಕರಣಗಳು ಇದೆಲ್ಲ ಜಪ್ತಿ ಮಾಡ್ಕೊಂಡಿದ್ದು ಆಟದ ಸಾಮಾನು ಕಾಣಿಸ್ತಾ ಇದೆ ಗೃಹ ಸಚಿವರಿಗೆ ಉಗ್ರರು ಅಂತ ಹೇಳಬೇಡಿ ಅಂತಾರಲ್ಲ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಇವರು ವೋಟ್ ಬ್ಯಾಂಕ್ ಓಲೈಕೆಗೆ ಅಂತ ಬಿ ಜೆ ಪಿ ಈಗ ಕಿಡಿಕಾರತಿರೋದು ಇದರ ನಡುವೆ ಈಗ ಸಿಕ್ತಿರೋ ಮಾಹಿತಿ ಕೇಂದ್ರ ಸರ್ಕಾರ ಒಂದೂವರೆ ವರ್ಷಗಳ ಹಿಂದೆನೆ ಎಚ್ಚರಿಕೆ ಕೊಟ್ಟಿತ್ತು ಜೈಲಾಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಇರುವಂತೆ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅರೆಸ್ಟ್ ಆಗಿರೋರು ಶಂಕಿತ ಉಗ್ರರು ಇಂಥವರೆಲ್ಲ ಜೈಲಲ್ಲಿ ಮತ್ತೊಬ್ಬರನ್ನ ಕನ್ವರ್ಟ್ ಮಾಡೋದಿಕ್ಕೆ ನೋಡ್ತಿರೋದು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದತಿ ಓದ್ತಿರೋದು ಇದೆಲ್ಲವನ್ನ ಗಮನಿಸಿ ನಿಗಾವಹಿಸಿ ಮತ್ತು ಕ್ರಮ ಕೈಗೊಳ್ಳಿ ಬೇರೆ ಕೈದಿಗಳು ಅವ್ರ ಜೊತೆ ಸೇರದಂತೆ ನೋಡ್ಕೊಳ್ಳಿ ಅನ್ನುವಂಥ ಸೂಚನೆ ಕೂಡ ಬಂದಿತ್ತು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ಬಂದಿತ್ತು ಈಗ ಈ ಮಾಹಿತಿ ಆಧಾರದಲ್ಲಿ ಮತ್ತು ಅಲ್ಲಿ ನಡೆದಂಥ ಕೃತ್ಯದ ಸುಳಿವು ಸಿಕ್ಕಿ ಆಕ್ಷನ್ ಏನೋ ಆಗ್ತಾ ಇದೆ ಸರಿ ಆದ್ರೆ ಇಷ್ಟು ಗಂಭೀರ ಸ್ವರೂಪದಿದು ಕೇಂದ್ರ ಸರ್ಕಾರಕ್ಕೆ ಗುಪ್ತಚರ ಮಾಹಿತಿ ಮೊದಲೇ ಸಿಕ್ಕಿತ್ತು ಇಷ್ಟು ಗಂಭೀರ ಸ್ವರೂಪದ ಏನೋ ಒಂದು ಪ್ಲಾನ್ ಆಗ್ತಿದೆ ಅಂತ ಇದೆಲ್ಲ ಗೊತ್ತಾದ ಮೇಲೂ ಕಾಂಗ್ರೆಸ್ ಸರ್ಕಾರ ಇಂಥ ಸ್ಟೇಟ್ಮೆಂಟ್ ಕೊಡ್ತಿರೋದು ಮತ್ತೊಂದು ಬಗೆಯಲ್ಲಿ ಕಾಂಗ್ರೆಸ್ ಅದೇ ಧರ್ಮದ ಅಸ್ತ್ರವನ್ನು ಹಿಡ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದೆಯಾ ಅನ್ನೋ ಯೋಚನೆ ಬರೋದಕ್ಕೆ ದಾರಿಯಾಗಿದೆ ಒಟ್ನಲ್ಲಿ ಈಗ ಲೋಕಸಭಾ ಚುನಾವಣೆ ಹೊಸ್ತಿಲ್ಲಲ್ಲಿ ಕಾಂಗ್ರೆಸ್ ಬಜರಂಗದಳ ಅಂತ ಕೈ ಹಾಕಿದ್ರೆ ಇದು ಕಾಸ್ಟ್ಲಿ ಆಗುತ್ತಾ ಈಗ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಪ್ರಣಾಳಿಕೆಯ ವಿಚಾರ ಒಂದು ರೀತಿಯ ಲಾಭನೇ ಆಯಿತು ಮುಸಲ್ಮಾನ್ ವೋಟ್ ಬ್ಯಾಂಕ್ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬೀಳೋದಕ್ಕೆ ಆದರೆ ಈಗ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅದೇ ಸ್ವರೂಪದಲ್ಲಿರುತ್ತಾ ಇದ್ರ ಪರಿಣಾಮ ಅನ್ನೋದೇ ಕುತೂಹಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು